ಸಿಯಾಂಚಾಲ್ನ ವೀಕ್ಷಕರೇ, ಇವತ್ತಿನ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಈ ಪಾಡ್ಕಾಸ್ಟ್ ನಾನು ಕೊಡ್ತಾ ಇರೋಂಥ ಪ್ರಮುಖ ಸುದ್ದಿ ಏನಂತಂದರೆ, ಹಾಲಾಡಿ ಸ್ವಾಮೀಜಿ, ವೀರಪ್ಪ ಸ್ವಾಮೀಜಿ, ಹಾಲಸ್ವಾಮಿ ಮಠದ ಅಭಿನವ ಹಾಲ ವೀರಪ್ಪ ಸ್ವಾಮೀಜಿ, ಇವರು ಈಸ್ ಅ ಸೆಂಟರ್ ಸ್ಟಾರ್ ಆಫ್ ದಿ ಮೂವಿ ಚೈತ್ರಾ ಕುಂದಾಪುರ. ಈ ಚೈತ್ರಾ ಕುಂದಾಪುರ ಹೆಂಡಿರ್ತಕ್ಕಂಥ ಮೂವಿಯ ಒಬ್ಬ ಎರಡನೇ ನಾಯಕ ಇವರು. ಇವರು ತಪ್ಪಿಸ್ಕೊಂಡಿದ್ದು ಮತ್ತು ಬಂಧನ ಆಗಿದ್ದು, ಇದು ಒಂಥರ ಯಾವ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ. ಏನು ಬಿ ಜೆ ಪಿ ಪಕ್ಷದ ಟಿಕೆಟ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಆರೋಪಿ ಇವರು, ಎರಡನೇ ಆರೋಪಿ, ಮೂರನೇ ಆರೋಪಿ ಅನ್ಸುತ್ತೆ ಇವರು, ಮೂರನೇ ಆರೋಪಿ ಇವರು ಈ ಹಾಲಪ್ಪ ವೀರಪ್ಪ ಸ್ವಾಮೀಜಿ ಸಿಕ್ಕಿಬಿದ್ದಿದ್ದು ಒಡಿಸ್ಸಾದಲ್ಲಿ. ಇವರನ್ನ ವಶಕ್ಕೆ ತೆಗೆದುಕೊಂಡಿದ್ದು ಸಿ ಸಿ ಬಿ ಪೊಲೀಸರು. ಬೆಂಗಳೂರಲ್ಲಿ ಇವರನ್ನ ಯಾವಾಗ ಚೈತ್ರ ಬಂಧಿತಳಾದಲೋ ಆಕೆ ಕೊಟ್ಟ ಮಾಹಿತಿ ಎಲ್ಲವನ್ನು ಇಟ್ಕೊಂಡು ಸ್ವಾಮೀಜಿಯ ಸುತ್ತ ಬಲೆ ಹೆಣಿತಾ ಇದ್ದರು. ಆ ಬಲೆಯಲ್ಲಿ ಯಾವಾಗ ಸಿಕ್ಕಿ ಬೀಳ್ತಾರೆ ಸ್ವಾಮೀಜಿ ಅನ್ನೋದು ಕೂಡ ಸ್ವತಃ ಕುಂದಾಪುರ ಹೇಳಿದರು. ಏನು ಅಂತಂದರೆ, ಸ್ವಾಮೀಜಿ ಸಿಕ್ಕಿ ಬೀಳಲಿ, ಆಗ ಗೊತ್ತಾಗುತ್ತೆ ದೊಡ್ಡ ದೊಡ್ಡವ್ರ ಬಡ್ಬಳ ಎಲ್ಲ ಆಚೆಗೆ ಬರುತ್ತೆ, ಇಂದಿರಾ ಕ್ಯಾಂಟೀನ್ ಕೇಸ್ ಇದೆ ಇದರಲ್ಲಿ ಅಂತ ಕೂಡ ಬಡಬಡಿಸಿದ್ರು ಬಿ ಜೆ ಪಿ ನೀಡಬೇಕಾದ್ರೆ. ಇದೇನಿದು ಇಂದಿರಾ ಕ್ಯಾಂಟೀನ್ ಕೇಸು, ಇದ್ಯಾವ ಸ್ವಾಮೀಜಿ, ಇವ್ರ ಹಿಂದೆ ಯಾರ್ಯಾರು ಇದ್ದಾರೆ, ಯಾವ್ಯಾವ ಗಣ್ಯರಿದ್ದಾರೆ ಅಂಥೇಳಿ ಅದೆಲ್ಲ ಆಚೆಗೆ ಬರೋಕ್ಕೆ ಮುಂಚೆನೇ ಇವತ್ತು ಮೈಸೂರಲ್ಲಿ ಕೆಲವರು ಕಾಂಗ್ರೆಸ್ನ ಭಕ್ತಾರರು, ಕಾಂಗ್ರೆಸ್ನ ಮುಖಂಡರುಗಳು ಪ್ರಶ್ನೆ ಮಾಡಿದ್ದಾರೆ, ಮತ್ತು ಸರ್ಕಾರಕ್ಕೆ ಕೆಲವು ನಿರ್ದೇಶನಗಳನ್ನು ಕೂಡ ಕೊಟ್ಟಿದ್ದಾರೆ ಇವರು. ಏನು ಅಂತಂದರೆ, ಪ್ರಮುಖ ಸಚಿವರನ್ನ, ಮಾಜಿ ಸಚಿವರುಗಳನ್ನು ಬಂಧನ ಮಾಡಿ ಅಂಥೇಳಿ. ಸೊ ಬಹುಶಃ ಸ್ವಾಮೀಜಿ ಸಿಕ್ಕಿಬಿದ್ದರೆ ಈ ಮಾಜಿ ಸಚಿವರುಗಳ ಬಂಡವಾಳ ಕೂಡ ಬಯಲಾಗ್ಬೋದು. ಅಂದರೆ ಸ್ವಾಮೀಜಿ ಬಂಧನ ಆಗಲಿ ಅಂತ ಬಯಸ್ತಾ ಇದ್ದ ಚೈತ್ರಾ ಕುಂದಾಪುರ, ಈಗ ಸ್ವಾಮೀಜಿ ಬಂಧನ ಆಗಿದೆ, ಅವರು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ, ಮತ್ತು ಚೈತ್ರಾ ಹೊಟ್ಟೆನೋವು ಕೂಡ, ಅಂದರೆ ಬಾಯಲ್ಲಿ ನೊರೆ ಬರ್ತಿತ್ತು, ಸುಸ್ತಾಗಿತ್ತು, ಇವೆಲ್ಲ ಕೂಡ ಕಡಿಮೆಯಾಗಿ ಮತ್ತೆ ವಿಚಾರಣೆಗೆ ಬಂದಿದ್ದಾರೆ. ಬಹುಶಃ ಸ್ವಾಮೀಜಿ ಮತ್ತು ಚೈತ್ರಾ ಮುಖಾಮುಖಿ ಆದರೂ ಆಗ್ಬೋದು ತನಿಖೆಯಲ್ಲಿ. ಆ ತನಿಖೆ ಆದ ಹಾಗೆ ಹೇಗಿರುತ್ತೆ ಅನ್ನೋದು ಕೂಡ ಭಾಳ ರೋಚಕವಾದ ದೃಶ್ಯ, ರಣರೋಚಕ. ಅದು ರಣರೋಚಕ ಇದು ಒಂದು ನಂಬರ್ ಒನ್ ಕನ್ನಡ ಚಾನಲ್ನ ಪದ, ಅದು ನಾನು ತಗೋತಾ ಇದ್ದೀನಿ ಇವತ್ತು, ರಣರೋಚಕ. ಈ ಉದ್ಯಮಿ ಗೋವಿಂದ ಬಾಬು ಪೂಜಾರಿ, ಈ ಅವ್ರಿಗೆ ಏನು ಟಿಕೆಟ್ ಕೊಡಿಸೋ ಆಮಿಷ ಒಡ್ಡಿದ್ರು ಇವರು. ಅನಂತರ ಚೈತ್ರ ಸಿಕ್ಕಿಬಿದ್ದಾಗ ಅವ್ರು ಯಾವಾಗ ಹಣ ಕೊಡಲಿಲ್ವೋ ಕೇಸ್ ಹಾಕಿದ್ರು, ಕೇಸ್ ಹಾಕಿದ ತಕ್ಷಣವೇ ಸ್ವಾಮೀಜಿ ತಲೆಮರೆಸ್ಕೊಂಡಿದ್ರು. ಈಗ ಅವ್ರ ಹತ್ರ ಹತ್ತಿರ 1.5 ಕೋಟಿ ರೂಪಾಯಿ ಅವ್ರ ಹತ್ರ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತು ಸ್ವಾಮೀಜಿ ಸದ್ಯದಲ್ಲೇ ಹಿಂದೆ ಕೆಲವೇ ತಿಂಗಳುಗಳ ಹಿಂದೆ ಒಂದು ಜಮೀನು ಕೊಂಡುಕೊಂಡು ಅದರಲ್ಲಿ ಪೆಟ್ರೋಲ್ ಬಂಕ್ ಕೂಡ ಸ್ಥಾಪನೆ ಮಾಡಿದ್ರು. ಸ್ವಾಮೀಜಿ ಮಠ ಕಟ್ಬಿಟ್ಟು ಪೆಟ್ರೋಲ್ ಬಂಕ್ ಸ್ಥಾಪನೆ ಮಾಡಿಕೊಂಡು ಪೆಟ್ರೋಲ್ ಹಾಕೋಕ್ಕೆ ಕೂತಿದ್ರು ಅನಿಸುತ್ತೆ. ಆ ಪೆಟ್ರೋಲ್ ಹಾಕೋದಕ್ಕೆ ಈಗ ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ರು, ಅದಕ್ಕೆ ಅವ್ರಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚುವಂಥ ಸ್ಥಿತಿ ಬಂದಿದೆ ಈಗ ಅವರಿಗೆ. ಅಂಥ ಸ್ಥಿತಿಯನ್ನು ತಂದುಕೊಂಡಿದ್ದಾರೆ. ಆ 1.25 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಯಾರು ಬಂತು ಅನ್ನೋ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕಾಗುತ್ತೆ. ಸ್ವಾಮೀಜಿ ಅಲ್ವಾ, ಯಾರು ದಾನಿ ಕೊಟ್ಟಿದ್ರು, ಕೊಡುಗೆ ಕೊಟ್ಟಿದ್ರು ಅಂತ ಹೇಳ್ಬೋದು, ತಪ್ಪಿಸ್ಕೋಬೋದು. ಆದರೆ ವಹಿವಾಟು ನಡೆದಿರೋದು, ಆರೋಪ ಒತ್ತಿರೋದು ಮತ್ತು ಕಂಪ್ಲೇಂಟ್ ಕೊಟ್ಟಿರೋದು ಎಲ್ಲವೂ ಕೂಡ ಸ್ವಾಮೀಜಿಯ ಕಡೆಗೆ ತಿರುಗ್ತಾ ಇದೆ. ಯಾವ ತಲೆಬರೆಸ್ಕೊಂಡಿದ್ರು ಸ್ವಾಮೀಜಿ, ಅವ್ರನ್ನ ಹುಡುಕಾಟ ಆರಂಭಿಸಿದ್ರು ಸಿ ಸಿ ಬಿ ಪೊಲೀಸರು. ಏನು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಹಿರೇಹಡಗಲಿ ಹಾಲಸ್ವಾಮಿ ಮಠದ ಅಭಿನವ ಇವರು, ಅಭಿನವ ಹಾಲ ವೀರಪ್ಪ ಸ್ವಾಮೀಜಿ. ನಾವು ಈ ಸಿನಿಮಾದಲ್ಲಿ ಹೇಳ್ತೀವಿ, ಅಭಿನವ ಭಾರ್ಗವ, ಅಭಿನಯ ಚಕ್ರವರ್ತಿ ಅಭಿನವ ಅಂತೇಳಿ, ಹಿಂಗೆ ಇವರು ಅಭಿನವ ಹಾಲ ವೀರಪ್ಪ ಸ್ವಾಮೀಜಿ ಇವರು. ಇವರು ಬಂಧನ ಆಗ್ತಾರೆ ಅಂಥೇಳಿ ಬೆಂಗಳೂರು ತಪ್ಪಿಸ್ಕೊಂಡು ಬೆಂಗಳೂರಿಗೆ ತೊರೆದು ಒಡಿಸ್ಸಾಗೆ ಹೋಗಿದ್ದರು. ಈ ಒಡಿಸ್ಸಾಗೆ ಹೋಗೋದಕ್ಕೆ ಅವರು ಹೋಗಿದ್ದ ರೀತಿಯೇ ಕೂಡ ರಣರೋಚಕ. ಒಡಿಸ್ಸಾಗೆ ಹೋಗಿ ಅಲ್ಲಿ ಸ್ಥಳೀಯ ಪೊಲೀಸರ ನೆರವಿನಿಂದ ಅವರನ್ನು ಬಂಧಿಸಿದ್ರು, ಅಲ್ಲಿ ಕರ್ಕೊಂಬಂದರು. ಅದೇ ಒಂದು ಸಾಮಾನ್ಯ ಅಷ್ಟೇ, ಅದೇನು ರಣರೋಚಕ ಇಲ್ಲ, ಕರ್ಕೊಂಬಂದರು ಅಷ್ಟೇ. ಆದರೆ ಅವರು ಸಿಕ್ಕಿದಾಗ ಹೆಂಗಿದ್ರು ಅಂದರೆ, ಅವರ ವೇಷ ಭೂಷಣ ಭಾಳ ಅದ್ಭುತವಾಗಿತ್ತು, ಹೇಳ್ತೀನಿ ಕೇಳಿ, ನೀವು ನೋಡಿರ್ತೀರ, ಆದರೂ ನಾನು ಹೇಳೋದಂಗೆ ಕೇಳಿದ್ರೆ ನಿಮಗೆ ಭಾಳ ಮಜಾ ಸಿಗುತ್ತೆ, ಭಾಳ ಮಸ್ತ್ ಇರುತ್ತೆ ಇದು. ನಾವು ಮಜಾ ಮತ್ತು ಮಸ್ತ್ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳು ಜಾಸ್ತಿ ಬಳಸ್ತಾ ಇರ್ತಾರೆ. ಸೊ ಈಗ ಸ್ವಾಮೀಜಿಗ ವರ್ಣಿಸೋಕ್ಕೂ ಅದನ್ನೇ ಬಳಸ್ತೀನಿ, ಭಾಳ ಮಸ್ತಿತ್ತು, ಮಜಾ ಇತ್ತು. ಅವ್ರನ್ನ ತಪ್ಪಿಸ್ಕೊಂಡು ಅವ್ರು ಹೋಗೋದಕ್ಕೆ ಅವರು ಬಳಸಿದ್ದಂಥ ಗುರುತು ಸಿಗದಂಗೆ ಮಾಡ್ಕೊಂಡಿದ್ರು ಅಂದರೆ, ಕಾವಿ ಬಟ್ಟೆ ಕಲಸಿಟ್ಟಿದ್ರು, ಟೀ ಶರ್ಟ್ ಹಾಕ್ಕೊಂಡಿದ್ರು, ಜರ್ಕಿನ್ ಹಾಕ್ಕೊಂಡಿದ್ರು, ಮತ್ತು ಚಡ್ಡಿ ಬರ್ಮುಡಾ ಹಾಕ್ಕೊಂಡಿದ್ರು. ಅಂದರೆ ಟಿಪ್ ಟಾಪ್ ಆಗಿ ಒಳ್ಳೆ ಒಬ್ಬ ಪೋಷಕ ನಟನ ಥರ ಜುಟ್ಕಿಟ್ಟು ಬಿಟ್ಕೊಂಡು ಹೊರಟಿದ್ರು. ಅದೇ ವೇಷದಲ್ಲಿ ನಗರದಿಂದ ನಗರಕ್ಕೆ ಊರಿಂದ ಊರಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಓಡಾಡ್ತಾ ಇದ್ರು, ಸಂಚರಿಸ್ತಾ ಇದ್ರು. ಹಾಗಾಗಿ ಯಾರಿಗೂ ಗುರುತು ಸಿಕ್ಕಿರಲಿಲ್ಲ.
ಈಗ ಇವತ್ತೇನು ರಾತ್ರಿ ಕರ್ಕೊಂಬಂದ್ರೆ ಅವ್ರನ್ನ ನಾಳೆ ಬೆಳಗ್ಗೆ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸೋಂಥ ಸಾಧ್ಯತೆ ಇದೆ ಸಿ ಸಿ ಬಿ ಪೊಲೀಸರು. ಈ ಯಾವಾಗ ಈ ಕೇಸ್ ಬ್ರೇಕ್ ಆಯಿತೋ ಆ ಕೇಸ್ ಬ್ರೇಕ್ ಆದ ತಕ್ಷಣವೇ ವಂಚನೆ ಪ್ರಕರಣ ದಾಖಲಾಗುವ ಮುನ್ಸೂಚನೆ ಯಾರಿಗೆ ಸ್ವಾಮೀಜಿಗೆ ಸಿಕ್ಕಿತ್ತು, ಅವರಿಗೆ ಯಾರೋ ಅತ್ಯಾಪ್ತರು ವರದಿಯನ್ನು ಕೊಟ್ಟಿದ್ರು ಈ ಕೇಸ್ ದಾಖಲಾಗುತ್ತೆ ತಪ್ಪಿಸ್ಕೊಳ್ಳಿ ಅಂತೇಳಿ ಹಿರೇ ಹಡಗಲಿಯ ಮಠವನ್ನು ಬಿಟ್ಟು ಓಡಿದರು. ಬಿಟ್ಟು ಓಡಿ ಎಲ್ಲಿಗೆ ಬಂದರು, ಬೆಂಗಳೂರಿನ ವಿಜಯನಗರದಿಂದ ಅಲ್ಲೊಂದು ಮನೆ ಇದೆ ಅವರು ಸ್ವಾಮೀಜಿಗೆ, ಆ ಮನೆಗೆ ಬಂದರು. ಚೈತ್ರ ಬಂಧನ ಆಯಿತು ಗೊತ್ತಾದ ಕ್ಷಣವೇ ಬೆಂಗಳೂರು ಮನೆಯನ್ನು ಬಿಟ್ಟರು. ಅಲ್ಲಿಂದ ಬಿಟ್ಟು ಅವ್ರು ಓಡೋದು ಎಲ್ಲಿಗೆ ಅಂದರೆ ಮೈಸೂರಿಗೆ. ಅಲ್ಲಿ ಹೋಗಿ ಅಲ್ಲಿಯ ಯಾವುದೋ ಒಂದು ಮಠದಲ್ಲಿ ಅವರು ಆಶ್ರಯ ಪಡೆದಿದ್ದರು. ಯಾವುದೊಂದು ಮಠ ಅವ್ರಿಗೆ ಆಶ್ರಯ ಕೊಟ್ಟಿದ್ದು ಯಾರು, ಇವೆಲ್ಲವೂ ಕೂಡ ತನಿಖೆಯಲ್ಲಿ ಆಚೆ ಬರುತ್ತೆ. ಮಠ ಆದಮೇಲೆ ಅವ್ರಿಗೊಬ್ಬರು ಸ್ವಾಮೀಜಿ ಇರ್ತಾರೆ, ಆ ಸ್ವಾಮೀಜಿಗೂ ಏನು ಪಾಲು ಹೋಗಿದ್ಯಾ, ಆ ಸ್ವಾಮೀಜಿ ಯಾರು ಅನ್ನೋದು ಕೂಡ ತನಿಖೆಯಲ್ಲಿ ಆಚೆ ಬರಬೇಕು. ಬರೀ ಆಶ್ರಯ ಕೊಟ್ಟಿದ್ರ, ಆಶ್ರಯ ಕೊಟ್ಟಿದ್ದಕ್ಕೆ ಅವ್ರಿಗೆ ಕಾಣಿಕೆನೂ ಸಿಕ್ಕಿತ್ತಾ ಅನ್ನೋದು ಕೂಡ ಇಲ್ಲಿ ಆಚೆ ಬರಬೇಕು. ಎರಡು ದಿನ ಅಲ್ಲಿ ಕಳೆದಿರು ಅಂತೇಳಿ ಪೊಲೀಸರು ಹೇಳ್ತಾರೆ. ಎರಡು ದಿನ ಪಾಪ ಅವ್ರಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಆ ಸ್ವಾಮೀಜಿನೂ ಈಗ ಆಚೆ ಬರಬೇಕಾಗುತ್ತೆ. ಅವರು ಮಠ ಬಿಟ್ಟು ಬರಬೇಕು ಸಿ ಸಿ ಬಿಗೆ, ನೋಡೋಣ ಯಾರು ಆಚೆ ಬರ್ತಾರೆ ಅಂತೇಳಿ. ಇನ್ನು ಇವನ್ನೆಲ್ಲ ಈ ಎಲ್ಲರನ್ನು ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದಾನೆ ಯಾರು ಅಂದರೆ ಇವ್ರ ಕಾರ್ ಡ್ರೈವರ್ ಲಿಂಗರಾಜು. ಈ ಲಿಂಗರಾಜು ಹೇಳಿ ಇವರು ಸ್ವಾಮೀಜಿ ಯಾವಾಗಲೂ ಯಾರ್ಯಾರೋ ಸಿಕ್ಕಾಕ್ಕೊಳ್ಳೋದು, ಎಲ್ಲರೂ ಸಿಕ್ಕಾಕ್ಕೊಳ್ಳೋದು, ತಗಲಾಕೊಳ್ಳೋದು ಎಲ್ಲಿ ಅಂದರೆ ಈ ಕಾರ್ ಡ್ರೈವರ್ಗಳ ಮೂಲಕ. ಈ ಕಾರ್ ಡ್ರೈವರ್ಗೆ ಎಲ್ಲ ಮಾಹಿತಿ ಗೊತ್ತಿರುತ್ತೆ, ಒಳ್ಳೇದು ಗೊತ್ತಿರುತ್ತೆ, ಕೆಟ್ಟದ್ದು ಗೊತ್ತಿರುತ್ತೆ. ಒಳ್ಳೇದು ಮಾಡೋಕ್ಕೂ ಆಗುತ್ತೆ, ಕೆಟ್ಟದ್ದು ಮಾಡೋಕ್ಕೂ ಆಗುತ್ತೆ ಈ ಕಾರ್ ಡ್ರೈವರ್ಗಳಿಗೆ. ಈ ಕಾರ್ ಡ್ರೈವರ್ ಸ್ವಾಮೀಜಿಗೆ 4 ಮೊಬೈಲ್ ತಂದುಕೊಟ್ಟಿದ್ದ ಮತ್ತು 4 ಸಿಮ್ ಕಾರ್ಡ್ ಕೂಡ ತರಿಸ್ಕೊಟ್ಟಿದ್ದ, ತಂದುಕೊಟ್ಟು ಅವ್ರಿಗೆ ಸ್ವಾಮೀಜಿ ಕೊಟ್ಟಿದ್ದ. ಯಾವಾಗ 2 ದಿನ ಮಠ ಬಿಟ್ಟು ಅವರು ಮಠ ಬಿಟ್ಟು ಮಠದಲ್ಲಿ ತಂಗಿ ಏನು ಮೈಸೂರು ಇರೋದು ಕೂಡ ಸೇಫ್ ಅಲ್ಲ ಅಂತ ಗೊತ್ತಾಯ್ತಾಗ ಅವರು ಮೈಸೂರನ್ನು ಬಿಟ್ಟು ಬೆಂಗಳೂರಿಗೆ ಬಂದರು ವಾಪಸ್. ತಮಗೆ ಬೇಕಾದಷ್ಟು ಖರ್ಚಿಗೆ ಹಣವನ್ನು ಕೂಡ ಜೊತೆಲಿ ಇಟ್ಕೊಂಡಿದ್ರು. ಮತ್ತು ತಮ್ಮ ಮನೆಗೆ ಹೋಗದೆ ಬೇರೆಯವ್ರ ಮನೆಗೆ ಹೋದರು, ಯಾರೋ ಒಬ್ಬರು ಪರಿಚಯಸ್ ಮನೆಗೆ. ಅಲ್ಲಿ ಅವ್ರಿಗೆಲ್ಲ ಏನು ಹೇಳ್ತಾರೆ, ನನ್ನ ವಿರುದ್ಧ ಸಂಚು ಮಾಡ್ತಾಯಿದ್ದಾರೆ, ನನ್ನ ವಿರುದ್ಧ ಸಂಚು ಮಾಡ್ತಾಯಿದ್ದಾರೆ, ನನ್ನ ಸಿಕ್ಸಕ್ಕೆ ನೋಡ್ತಾಯಿದ್ದಾರೆ ಅಂತ ಹೇಳಿ ಅವರ ಒಂದು ಕಣ್ಣನ್ನು ವಾಶ್ ಮಾಡ್ತಾಯಿದ್ರು. ನಂತರ ಅವರು ಹೈದರಾಬಾದ್ಗೆ ಹೋದರು. ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಎಲ್ಲಿಗೆ ಹೋದರು ಅಂದರೆ ಶ್ರೀಶೈಲಕ್ಕೆ. ಈ ಇದು ಈ ಅವರ ಇದು ಟೈಮ್ ಲೈನ್, ಟ್ರಾವೆಲ್ ಲೈನ್, ಇದು ಟ್ರಾವೆಲ್ ಆಫ್ ಸ್ವಾಮೀಜಿ, ಜರ್ನಿ ಆಫ್ ಸ್ವಾಮೀಜಿ, ಹಾಲಾಡಿ ಈ ಶೈಲ ಶ್ರೀಶೈಲಕ್ಕೆ ಹೋಗಿ ಅಲ್ಲಿಂದ ಒಡಿಶಾಗೆ ಹೋಗಿದ್ರು ಟ್ರೈನ್. ಇಲ್ಲಿ ನೋಡಿ ಇವರೆಲ್ಲ ಹೋಗ್ತಿದ್ರು ಟ್ರೈನಲ್ಲೇ, ಇವರು ಬೇರೆ ಯಾರು ಟ್ರಾವೆಲ್ ಮಾಡ್ತಿರಲಿಲ್ಲ. ಅಲ್ಲೂ ಕೂಡ ಇವರಿಗೆ ಯಾರೋ ಭಕ್ತರು ಪರಿಚಯಿಸ್ತಿದ್ರು, ಸ್ವಾಮೀಜಿಗಳಿಗೆ ಭಕ್ತರು ಇದ್ದೇ ಇರ್ತಾರೆ. ಅಲ್ಲೋಗಿ ಇವರ ಮನೆಯಲ್ಲಿ ಆಶ್ರಯ ಪಡ್ಕೊಂಡಿದ್ರು. ಅಲ್ಲೂ ಕೂಡ ಪಿತೂರಿ ಕಥೆಯನ್ನು ಹೇಳಿದರು, ನನ್ನ ವಿರುದ್ಧ ಪಿತೂರಿ ಮಾಡ್ತಾಯಿದ್ದಾರೆ, ಆ ಪಿತೂರಿಗೆ ನಾನು ಉತ್ತರ ಕೊಡ್ತೀನಿ ಹಾಗೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಹಾಗಾಗಿ ಅವರು ಯಾರು ಸಂಬಂಧಿಕರು ಏನು ಮಾಡ್ತಾರೆ, ಸ್ವಾಮೀಜಿಯನ್ನು ಬಂದಮೇಲೆ ಅವ್ರಿಗೆ ಆಶ್ರಯ ಕೊಡಲೇಬೇಕು, ಕೊಟ್ಟಿದ್ದಾರೆ. ನಂತರ ಈಗ ಅವರೆಲ್ಲ ಆಶ್ರಯ ಕೊಟ್ಟಿದ್ದ ತಪ್ಪಿಗೆ ಈಗ ಅವರೆಲ್ಲ ಕೂಡ ಬಂದು ಉತ್ತರವನ್ನು ಕೊಡಬೇಕಾಗತ್ತೆ. ಈ ಯಾವಾಗ ನನ್ನ ಬಂಧಿಸೋ ಗ್ಯಾರಂಟಿ ಏನು ಬೇರೆ ದಾರಿನೇ ಇಲ್ಲ ಅಂದಾಗ ಅವರು ಒಂದೊಂದೇ ಸ್ಥಳವನ್ನು ಬದಲಾಯಿಸ್ತಾ ಇದ್ರು. ಬೆಂಗಳೂರು ಹಡಗಲಿಂದ ಬೆಂಗಳೂರು, ಬೆಂಗಳೂರಿಂದ ಮೈಸೂರು, ಮತ್ತೆ ಮೈಸೂರು ಬೆಂಗಳೂರು, ಅಲ್ಲಿಂದ ಇದು ಹೈದರಾಬಾದ್, ಅಲ್ಲಿಂದ ಶ್ರೀಶೈಲ, ಹೀಗೆ ನಂತರ ಒಡಿಶಾ ಇಲ್ಲಿಗೆ ಬಂದರು. ಈ ಬಂತಾ ಬರ್ತಾ ಬರ್ತಾ ಇವ್ರು ಹೋಗಬೇಕಾದ್ರೆಲ್ಲ ಈ 4 ಮೊಬೈಲ್ ಮತ್ತು ಸಿಮ್ ತೊಗೊಂಡಿರಲ್ಲ, ಅವನ್ನ ಬಳಸ್ತಾ ಇದ್ರು ಮತ್ತು ಆಫ್ ಮಾಡ್ಕೋತಾ ಇದ್ರು. ಈ ಇವ್ರ ಹತ್ರ 4 ಮೊಬೈಲ್ ಇದೆ, ಇವರು ಸ್ಥಳ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಹೆಂಗೆ ಸಿಕ್ತು ಅಂತಂದರೆ, ಈ ಪೊಲೀಸರಿಗೆ ಈ ಕಾರ್, ಸ್ವಾಮೀಜಿ ಕಾರು ಮೈಸೂರಿನ ರೈಲ್ವೆ ಸ್ಟೇಷನ್ ಸಿಕ್ಕಿತ್ತು. ಮೈಸೂರು ರೈಲ್ವೆ ಸ್ಟೇಷನ್ ಸಿಕ್ತಲ್ಲ ಕಾರು, ಆ ಕಾರಿನ ಚಾಲಕ ಯಾರು ಅಂತ ಹುಡುಕಿದಾಗ ಆ ಚಾಲಕ ಸಿಕ್ತ. ಆ ಚಾಲಕ ಅವನಿಗೆ ಪೊಲೀಸ್ನವ್ರು ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಎಲ್ಲ ಆಚೆ ಬಂತು. ಪೊಲೀಸ್ ಟ್ರೀಟ್ಮೆಂಟಲ್ಲಿ ಸ್ವಾಮೀಜಿ ಚಾಲಕನನ್ನು ವಶಕ್ಕೆ ತೊಗೊಂಡು ವಿಚಾರಣೆ ನಡೆಸಿದ್ರು. ಆ ವಿಚಾರಣೆಯಲ್ಲಿ ಅವನೇ ಒಪ್ಕೊಂಡ, ನಾನು 4 ಸಿಮ್ ತಗೊಟ್ಟಿದ್ದೀನಿ, 4 ಮೊಬೈಲ್ ತಗೊಟ್ಟಿದ್ದೀನಿ ಅಂತೇಳಿ. ಸೊ ಆ ನಂಬರ್ಗಳೆಲ್ಲ ಕೂಡ ಪೊಲೀಸ್ನವ್ರು ಟ್ರೇಸ್ ಮಾಡಿಟ್ಕೊಂಡು ಆ ನಂಬರ್ ಎಲ್ಲೆಲ್ಲಿ ಲೊಕೇಶನ್ ಟ್ರೇಸ್ ಆಗ್ತಾರೆ ಅಂತೇಳಿ ಅದನ್ನು ಲೊಕೇಶನ್ ಫೈಂಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಮೊಬೈಲ್ ಮತ್ತು ಸಿಮ್ ಕಾರ್ಡ್ ಒಂದ್ಸಲ ಬಳಸೋದು, ಒಂದ್ಸಲ ಆಫ್ ಮಾಡೋದು, ಈ ಥರ ಮಾಡ್ತಾಯಿದ್ರು. 4 ಮೊಬೈಲ್ನ ಬಳಸ್ತಾಯಿದ್ರು, 4 ಸಿಮ್ ಕಾರ್ಡನ್ನು ಬಳಸ್ತಾಯಿದ್ರು ಸ್ಥಳ. ಹೀಗಾಗಿ ಅವ್ರು ಎಲ್ಲಿದ್ದಾರೆ ಅನ್ನೋದು ಪತ್ತೆ ಮಾಡೋದು ಭಾಳ ಕಷ್ಟ ಆಗ್ತಾಯಿತ್ತು. ಕೊನೆಗೆ ಒಡಿಶಾದಲ್ಲಿ ಇರ್ಬೋದು ಅಂಥೇಳಿ ಒಂದು ಕಡೆ ಪತ್ತೆ ಆಯಿತು. ಕರ್ನಾಟಕದ ಅವರೇನು ತಪ್ಪು ಮಾಡಿದ್ರು ಅಂದರೆ, ತಪ್ಪು ಅಂದರೆ ಸಿಕ್ಕಾಗಿ ಮಾಡೇ ಮಾಡ್ತಾರೆ ಎಲ್ಲರೂ ಕೂಡ, ಏನು ಬಹಳ ಏನು ಚಾಣಕ್ಯರಲ್ಲ ಅವರು. ಕರ್ನಾಟಕದ ಒಬ್ಬ ಭಕ್ತರಿಗೆ ಫೋನ್ ಮಾಡಿದ್ರು, ಫೋನ್ ಮಾಡಿ ಕಷ್ಟ ಸುಖ ಹೇಳಿಕೊಂಡ್ರು, ಹಿಂಗೆ ಸಂಚಿನ ಕತೆ ಹೇಳಿದ್ರು. ಈ ಕರೆ ಟ್ರ್ಯಾಕ್ ಆಯಿತು. ಟ್ರ್ಯಾಕ್ ಮೀನ್ಸ್ ಟ್ರ್ಯಾಪ್ ಆಯಿತು. ಈ ಟ್ರ್ಯಾಪ್ ಆದಾಗ ಅವರು ಸಿಕ್ಕಿಬಿದ್ದರು. ಇದೇ ಮಾಹಿತಿನ ಇಟ್ಕೊಂಡು ಅವ್ರನ್ನ ಕರೆ ರಿಸೀವ್ ಮಾಡೋದನ್ನು ಮಾತನಾಡಿ
ಅದನ್ನು ಕಾಲ್ ರೆಕಾರ್ಡ್ಸ್ ಇಟ್ಕೊಂಡು ಭುವನೇಶ್ವರಕ್ಕೆ ಹೊರಟರು. ಕೊನೆಗೆ ಆ ಮಾಹಿತಿ ಕೂಡ ಸ್ವಾಮೀಜಿ ಸಿಕ್ತು. ಪೊಲೀಸ್ನವ್ರು ಭುವನೇಶ್ವರಕ್ಕೆ ಬರ್ಬೋದು ಅನ್ನೋದವ್ರು ಕೂಡ ಅವ್ರಿಗೆ ಗೊತ್ತಾಯಿತು. ಅಲ್ಲಿಂದ ಬೋಧ್ ಗಯಾ ಆಗಿ ಹೋಗೋದಕ್ಕೆ ಟಿಕೆಟನ್ನು ಬುಕ್ ಮಾಡಿಕೊಂಡ್ರು. ಟಿ ಶರ್ಟ್ ಚಡ್ಡಿಲಿ ಪ್ರಯಾಣ ಮಾಡ್ತಾಯಿದ್ರು. ಸೊ ಆ ಪ್ರಯಾಣ ಮಾಡೋಕೆ ಟ್ರೈನಲ್ಲೇ ಆ ಟಿಕೆಟ್ ಏನು ಬುಕ್ ಮಾಡಿಕೊಂಡು ಕಲೆ ಟಿಕೆಟ್ ಬುಕ್ ಮಾಡಿದ್ದು ಕೂಡ ಪೊಲೀಸ್ನವ್ರಿಗೆ ಗೊತ್ತಾಯಿತು. ಒಡಿಶಾ ಪೊಲೀಸರನ್ನ ಮಾಹಿತಿಯನ್ನು ತೆಗೆದುಕೊಂಡು ಅವರು ಒಂದು ಸಹಾಯವನ್ನು ತೆಗೆದುಕೊಂಡು ಪೊಲೀಸರು ಇವರನ್ನ ಬಂಧಿಸೋದಕ್ಕೆ ಸಾಧ್ಯ ಆಯಿತು ಸ್ವಾಮೀಜಿಯನ್ನು. ನಂತರ ಅವರನ್ನು ವಿಮಾನದ ಮೂಲಕ ಬೆಂಗಳೂರಿಗೆ ಕರೆ ತಂದಿದ್ದಾರೆ. ಈಗ ಇವರ ವಿಚಾರಣೆ ಇದು ಇಂಥ ರೋಚಕ ಕಥೆ ನಡೆಯುವ ಸ್ವಾಮೀಜಿ ಮಠ ಕಟ್ಕೊಂಡು ಧರ್ಮಪೀಠ ನಮ್ಮ ಸಾಣೆಹಳ್ಳಿ ಸ್ವಾಮೀಜಿ ಹೇಳ್ತಾ ಇದ್ರು ಧರ್ಮಪೀಠದಲ್ಲಿ ಸುಳ್ಳು ಹೇಳಬಾರ್ದು, ಧರ್ಮಪೀಠದ ಏರಿದವರು ಭ್ರಷ್ಟಾಚಾರ ಮಾಡಬಾರ್ದು, ಸಮಾಜಕ್ಕೆ ಬುದ್ಧಿ ಹೇಳಬೇಕು ಅಂತೇಳಿ. ಇವತ್ತು ನೋಡಿ ಚಡ್ಡಿಲಿ ಓಡಾಡೋ ಸಿದ್ಧಿ ಬಂದುಬಿಟ್ಟಿದೆ. ಕಾವ್ಯ ಬಟ್ಟೆ ಕಳಚಿ ಎಲ್ಲವನ್ನು ಕಳಚಿ ಚಡ್ಡಿಲಿ ಓಡಾಡೋ ಸ್ಥಿತಿ ಬಂತು. ಅಂದರೆ ಮಾಡಬಾರದು ಮಾಡಿದ್ರೆ ಆಗಬಾರ್ದಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂದರೆ ಈಗ ಈ ಸ್ವಾಮೀಜಿ ಈಗ ಬಸ್ ಸಿಕ್ಕಿದ್ದಾರೆ, ಚೈತ್ರ ಕೂಡ ಆಸ್ಪತ್ರೆಯಿಂದ ಬಂದಿದ್ದಾರೆ. ಸೊ ಇವರಿಬ್ಬರು ಮುಖಾಮುಖಿಯಾಗಿ ಎಲ್ಲೆಲ್ಲಿ ದುಡ್ಡು ಹೇಗ್ಯಾಗೆ ಬಂತು ಎಲ್ಲ ಮಾಹಿತಿಗಳನ್ನು ತೆಗೆದ್ರೆ ಕೊನೆಗೆ ಚೈತ್ರ ಕೇಸ್, ಚೈತ್ರ ಏನು ಇಡೀ ಒಂದು ಸ್ಕ್ಯಾನ್ ಏನಿದೆ ಬುಕ್ಕಿಂಗ್ ಕೇಸ್ ಇದೆಯಲ್ಲ, ಈ ಒಂದು ಟಿಕೆಟ್ ಕೇಸ್, ಬಿ ಜೆ ಪಿ ಟಿಕೆಟ್ ಕೇಸ್ ಇದು ಕೂಡ ಆಚೆಗೆ ಬರುತ್ತೆ. ಸಿ ಟಿ ರವಿ ಹೇಳ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿ ಟಿಕೆಟ್ ಮಾರಾಟ ಇಲ್ಲ ಅಂಥೇಳಿ, ಆದರೆ ಟಿಕೆಟ್ ಮಾರಾಟ ಇದೆ ಅಂಥೇಳಿ ಈಗ ಚೈತ್ರ ಮತ್ತು ಹಾಲಾಡಿ ಸ್ವಾಮೀಜಿ ಹೇಳಿದ್ರೆ ಬಿ ಜೆ ಪಿ ಕತೆ ಏನು? ಬಿ ಜೆ ಪಿಯ ಸಿ ಟಿ ರವಿ ಏನೇ ಹೇಳಿದ್ರು ಚೈತ್ರ ಪರ ಎಲ್ಲರಿಗಿಂತ ಮೊದಲು ಬ್ಯಾಟ್ ಬೀಸಿದ್ರೆ ಅರಗ ಜ್ಞಾನೇಂದ್ರ ಕತೆ ಏನು? ಅರಗ ಜ್ಞಾನೇಂದ್ರ ಎಲ್ಲರಿಗಿಂತ ಮೊದಲು ಯಾಕೆ ಬ್ಯಾಟ್ ಬೀಸಿದ್ರು ಚೈತ್ರ ಪರ? ಇನ್ನೊಬ್ಬ ಸಚಿವರು ಇದರಲ್ಲಿ ಶಾಮೀಲಾಗಿದ್ದಾರಾ, ಮಾಜಿ ಸಚಿವರು? ಹಾಗಾದರೆ ಬಿ ಜೆ ಪಿಲಿ ಟಿಕೆಟ್ ಮಾರಾಟ ಇದೆಯಾ? ಸೊ ಹೌದು, ನಾವು ಟಿಕೆಟ್ ಮಾರಾಟ ಮಾಡ್ತಿದ್ದೋ, ಅವರು ನಮ್ಮ ಪಕ್ಷ ಟಿಕೆಟ್ ಕೊಡಲಿಲ್ಲ, ಅವ್ರು ಯಾರಿಗೆ ನಾವು ದುಡ್ಡು ಇಸ್ಕೊಂಡಿದ್ದೀವಿ ಅವ್ರ ದುಡ್ಡು ನಾವು ವಾಪಸ್ ಕೊಟ್ಬಿಡ್ತೀವಿ ಅಂತಂದರೆ ಅಲ್ಲಿಗೆ ಈ ಪ್ರಕರಣ ಮುಗಿದೋಗುತ್ತಾ? ವಂಚನೆ ಪ್ರಕರಣ ಅವ್ರು ವಾಪಸ್ ತಗೋತಾರ? ಸೊ ಈ ಭಾಳ ಇಷ್ಟೊಂದು ಸರಳವಾಗಿ ಕೇಸು ಹೀಗಾಗ್ಬಿಟ್ರೆ ಹೀಗಾಗುತ್ತಾ? ಅಂದರೆ ಇವರನ್ನ ಬಿಡಿಸೋಕ್ಕೆ ಬಿ ಜೆ ಪಿ ಯಾರು ಸಚಿವರುಗಳು ಏನು ಮಾತಾಡಿದರು ಫೋನಲ್ಲಿ, ಅವರು ಇವರಿಗೆ ಇಷ್ಟು ಸಹಾಯ ಮಾಡಿಬಿಡ್ತಾರ? ಸೊ ಆ ಮೂಲಕ ಬಿ ಜೆ ಪಿಯಲ್ಲಿ ಟಿಕೆಟ್ ಮಾರಾಟ ಇದೆ, ಮಾರಾಟಕ್ಕಿದೆ, ಸೇಲ್ ಫಾರ್ ಸೇಲ್ ಟಿಕೆಟ್ ಸೇಲ್ ಅನ್ನೋದು ಇದೆಯಾ ಬಿ ಜೆ ಪಿಲಿ? ಸೊ ಹಾಗಾದರೆ ಬಿ ಜೆ ಪಿಲಿ ಟಿಕೆಟ್ ತಗೋಕ್ಕು ಅಂದರೆ ಇಷ್ಟಿಷ್ಟು ಕೋಟಿ ದುಡ್ಡು ಕೊಡಲೇಬೇಕಾ? ಅದಕ್ಕೆ ಅದರಲ್ಲೇ ಅನುಮಾನ ಇಲ್ಲ ಬಿಡಿ. ಯಾಕೆಂದರೆ ಸ್ವತಃ ಜೆ ಡಿ ಎಸ್ನ ಮುಖಂಡರಾದಂತಹ ಕುಮಾರಸ್ವಾಮಿ ಹೇಳಿದರೆ, ನಾನು ಪಕ್ಷ ಕಟ್ಟೋದಕ್ಕೆ, ಪಕ್ಷದ ಕಚೇರಿ ಮೇಂಟೈನ್ ಮಾಡೋದಕ್ಕೆ, ಕಾರ್ಯಕರ್ತರನ್ನ ಮೇಂಟೈನ್ ಮಾಡೋದಕ್ಕೆ, ಮತದಾರರಿಗೆ ದುಡ್ಡು ಕೊಡೋದಕ್ಕೆ ನನಗೆ ದುಡ್ಡು ಬೇಕು. ಆ ದುಡ್ಡು ನಾನು ಹೆಂಗೆ ಕಲೆಕ್ಟ್ ಮಾಡಬೇಕು ಅಂದರೆ ಅಭ್ಯರ್ಥಿಗಳಿಂದಲೇ ಕಲೆಕ್ಟ್ ಮಾಡಬೇಕು ಅಂಥೇಳಿ ಕುಮಾರಸ್ವಾಮಿ ಹೇಳಿದರು. ಇನ್ನು ಬಹಿರಂಗವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಒಂದು ಟಿಕೆಟ್ಗೆ 2 ಲಕ್ಷ ರೂಪಾಯಿ ತೆಗೆದುಕೊಂಡ್ರು ಎಲ್ಲ ಆಕಾಂಕ್ಷಿಗಳಿಂದ. ಕೊನೆಗೆ ಯಾರಿಗೆ ಟಿಕೆಟ್ ಸಿಕ್ತು ಯಾರಿಗೆ ಸಿಗಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಜನ ಮಾತ್ರ ನಮಗೆ ಟಿಕೆಟ್ ನೂರಾರು ಜನ 2-2 ಲಕ್ಷ ರೂಪಾಯಿ ಕೊಟ್ಟು ಟಿಕೆಟ್ಗೆ ಅರ್ಜಿ ಹಾಕಿದ್ರು. ಅರ್ಜಿ ಹಾಕಿದಷ್ಟೇ ಬಂತು, ದುಡ್ಡು ಮಾತ್ರ ಕೆ ಪಿ ಸಿ ಸಿಗೆ ಹೋಯಿತು. ಎಷ್ಟು ಕಲೆಕ್ಟ್ ಆಯಿತು ಮತ್ತು ಅದೇನಾಯಿತು ಅದೆಲ್ಲ ನಮ್ಮದು, ಯಾಕೆಂದರೆ ಅದು ಪಕ್ಷದ ವಿಚಾರ, ನಮಗೆ ಯಾರು ಹೇಳಿಲ್ಲ ಅವರು ಮಾಹಿತಿ. ಅಂದರೆ ಅದು ದುಡ್ಡು ಟಿಕೆಟ್ಗಾಗಿ ದುಡ್ಡು ಕೊಡೋದು, ಟಿಕೆಟ್ ಅರ್ಜಿಗಾಗಿ ದುಡ್ಡು ಕೊಡೋದು ಅನ್ನೋದು ಕೂಡ ಇಲ್ಲಿಗೆ ಇಷ್ಟೇ ಕಾಮನ್ ಆದ. ಆದರೆ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರಿಗೆ ಕಾಮನ್ ಆಗಿದ್ರೆ ಚೈತ್ರ ಮತ್ತು ಹಾಲಾಡಿ ಸ್ವಾಮೀಜಿಗೆ ಯಾಕೆ ಕಾಮನ್ ಆಗಲ್ಲ? ಇಲ್ಲಿ ಒಪ್ಕೋಬೇಕಾಗಿರೋದು ಇಷ್ಟೇ, ಇವರು ಬಿ ಜೆ ಪಿ ವರಿಷ್ಠರು. ಹೌದು, ನಮಗೆ ಅವ್ರು ಟಿಕೆಟ್ ಕೇಳಿದರು, ಅವ್ರ ದುಡ್ಡು ಟಿಕೆಟ್ ಸಿಕ್ಕಲಿಲ್ಲ, ದುಡ್ಡು ವಾಪಸ್ ಕೊಟ್ಟಿದ್ವಿ ಅಂದರೆ ಇಡೀ ಕೇಸ್ ಮುಗಿದೋಗುತ್ತೆ. ಅಷ್ಟೊಂದು ಸುಲಭವಾಗಿ ಈ ಕೇಸ್ ಮುಗಿದೋಗುತ್ತಾ? ಕಾದು ನೋಡೋಣ ಯಾರ್ಯಾರು ಸಿಕ್ಕಿಬೀಳ್ತಾರೆ. ಈ ಸ್ವಾಮೀಜಿಯ ರೋಚಕ ಕಥೆ ನಿಮಗೆ ಅನ್ನಿಸ್ತು ನನಗೆ, ಅದಕ್ಕೆ ನಿಮಗೆ ಈ ರಾತ್ರಿಯಲ್ಲಿ ಈ ಕಥೆಯನ್ನು ಹೇಳಿದ್ದೀನಿ. ನೋಡೋಣ ಈ ಬಿ ಜೆ ಪಿಯ ಇನ್ನೇನು ಕಥೆಗಳು ಆಚೆ ಬರ್ತವೆ. ಇದಾಗಿತ್ತು ಇವತ್ತಿನ ಪಾಡ್ಕಾಸ್ಟ್. ಇನ್ನೊಂದು ಪಾಡ್ಕಾಸ್ಟ್ನೊಂದಿಗೆ ನಾಳೆ ಬೆಳಗ್ಗೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮ್ಮ ಸಿಯಾನ್ ಕನ್ನಡದ ವಿಡಿಯೋಗಳನ್ನು ನೋಡ್ತಾ ರೀ, ನಮ್ಮ ಮುಕ್ತ ಪತ್ರಿಕೆ ಬೆಂಬಲಿಸಿ. ನಮಸ್ಕಾರ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.